ಅಧ್ಯಕ್ಷರೇ, ಇವತ್ತು ನಮ್ಮ ಮೈ ಶುಗರ್ ಫ್ಯಾಕ್ಟ್ರಿಗೆ ಈ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೆಸರು ಬರೋದಕ್ಕೆ ನಮ್ಮ ಮೈ ಶುಗರ್ ಕಾರಣ. ಸ್ವತಂತ್ರ ಪೂರ್ವದಲ್ಲಿ ಮೈ ಶುಗರನ್ನು ಸ್ಥಾಪನೆ ಮಾಡಿದ್ರು. ಆಗ ತಯಾರಾಗ್ತಿದ್ದಂಥ ಡಿಸ್ಟರಿಯಿಂದ ಆಲ್ಕೋಹಾಲು ಬ್ರಿಟಿಷರು 110 ದೇಶಗಳಿಗೆ ರಫ್ತನ್ನು ಮಾಡ್ತಿದ್ರು. ಮತ್ತು ನಮ್ಮ ರಕ್ಷಣಾ ಇಲಾಖೆಗೂ ಕೂಡ ಇಲ್ಲಿಂದ ಆಲ್ಕೋಹಾಲು ಹೋಗ್ತಾ ಇತ್ತು. ಅದರಿಂದ ನಮ್ಮ ಮಂಡ್ಯದ ಶುಗರ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತಿದ್ದಂಥ ಆಲ್ಕೋಹಾಲಿಂದಾಗಿ ಮಂಡ್ಯಗೆ ಇಂಡಿಯಾ ಅಂತ ಹೆಸರು ಬಂತು. ಅಂಥ ಫ್ಯಾಕ್ಟ್ರಿ ಮತ್ತೆ ಗತ ವೈಭವವನ್ನು ತಗೊಳ್ಳಿ ಅಂತೇಳಿ ನಮ್ಮ ಸರ್ಕಾರ ಮತ್ತು ಸಚಿವರು 50 ಕೋಟಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಈಗ ಮತ್ತೆ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡುವಂಥ ವಿಚಾರವನ್ನು ಬಜೆಟ್ನಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಎಥನಾಲ್ ಘಟಕವನ್ನು ಆರಂಭಿಸಿದ್ರೆ ಮತ್ತೆ ಮಂಡ್ಯ ಇಂಡಿಯಾ ಆಗುತ್ತೆ. ಯಾಕೆಂದರೆ ಎಥನಾಲ್ಗೆ ನಮ್ಮ ಪೆಟ್ರೋಲಿಯಂ ಉತ್ಪನ್ನಕ್ಕೆ ಪರ್ಯಾಯ ವ್ಯವಸ್ಥೆ ಆಗಿರೋದ್ರಿಂದ ಭಾರತ ಪೆಟ್ರೋಲಿಯಂ ವ್ಯವಸ್ಥೆಯಲ್ಲಿ ಅದಕ್ಕೆ ಭಾರಿ ಬೇಡಿಕೆ ಇದೆ. ಈಗ ರಫ್ತನ್ನು ಕೂಡ ಮಾಡೋದ್ರಿಂದ ವಿದೇಶಿ ವಿನಿಮಯಗಳು ಕೂಡ ಹೆಚ್ಚಾಗೋದ್ರಿಂದ ಮಂಡ್ಯದಲ್ಲಿ ಬೇಗ ಶುಗರ್ ಫ್ಯಾಕ್ಟ್ರಿಯನ್ನು ಆರಂಭಿಸಬೇಕು. ಆಗ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಆರಂಭಿಸಿದ್ರೆ ಮತ್ತೆ ಮಂಡ್ಯ ಇಂಡಿಯಾ ಹೆಸರು ಉಳಿಯುತ್ತೆ. ಅದೇ ರೀತಿ ಇವತ್ತು 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ನಮ್ಮ ಪ್ರವಾಸೋದ್ಯಮಕ್ಕೆ ಭಾಳ ಉತ್ತೇಜನ ಮತ್ತು ಸಹಕಾರಿಯಾಗಿದೆ. ಇವತ್ತು ಬಸ್ KSRTC BTMC ಬಸ್ಗಳ ನಷ್ಟದಲ್ಲಿ ನಡೀತಾ ಇತ್ತು. ಈಗ ಶಕ್ತಿ ಯೋಜನೆ ತಂದಿರೋದ್ರಿಂದ ನಮ್ಮ ಸರ್ಕಾರ ಆ ಶಕ್ತಿ ಯೋಜನೆ ಮೂಲಕ 2 ಉಪಯೋಗ ಆಗಿದೆ. ಒಂದು KSRTC BMTCಗಳಿಗೆ ಆದಾಯ ಹೆಚ್ಚಿದೆ, ಅವರು ಉಳ್ಕೊಂಡಿದ್ದಾರೆ, ಲಕ್ಷಾಂತರ ನೌಕರರಿಗೆ ದಾರಿದೀಪ ಆಗಿದೆ. ಮತ್ತು ಪ್ರವಾಸೋದ್ಯಮದಿಂದಾಗಿ ಈ ದೇವಸ್ಥಾನಗಳು ಪ್ರವಾಸಿ ಸ್ಥಳಗಳಲ್ಲಿ ಪ್ರವಾಸಿಗರು ಜಾಸ್ತಿಯಾಗಿ ಪ್ರವಾಸೋದ್ಯಮ ಕೂಡ ಚೆನ್ನಾಗಾಗಿದೆ. ಇದರಿಂದ ಇವತ್ತು ನಮ್ಮ ದೇಶದ ಪ್ರವಾಸೋದ್ಯಮಕ್ಕೆ ನಮ್ಮ ದೇವಸ್ಥಾನಗಳು ಮುಖ್ಯ ಕಾರಣ. ವಿದೇಶಿಗರ ಪಬ್ಬು ಬಾರ್ಗಳಿಂದೆಲ್ಲ ವಿದೇಶಿಗರು ಬರೋದು, ಎಲ್ಲ 5 ಜನ 10 ಜನ ಅವರು ಬರೋದಕ್ಕೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಸ್ಟಾರ್ ಹೋಟ್ಲುಗಳನ್ನ ಮಾಡಬೇಕು, ಪಬ್ಗಳನ್ನ ಮಾಡಬೇಕು. ಆ ಸಂಸ್ಕೃತಿಗಿಂತ ನಮ್ಮ ದೇವಸ್ಥಾನಗಳಿಗೆ ಜನ ಜಾಸ್ತಿ ಹೋಗ್ತಾ ಇರೋದ್ರಿಂದ ಭಾರತೀಯ ಸಂಸ್ಕೃತಿ ಕೂಡ ಉಳಿತಾ ಇದೆ. ನಮ್ಮ ಸರ್ಕಾರ ಈ ಶಕ್ತಿ ಯೋಜನೆ ತಂದಿರೋದ್ರಿಂದ ಒಂದು ಕಡೆ ಪ್ರವಾಸೋದ್ಯಮ, ನಮ್ಮ ಸಂಸ್ಕೃತಿ ಮತ್ತು KSRTC ಉಳಿವಿಗೆ ಒಳ್ಳೆಯದಾಗಿದೆ. ಇದು ನಮ್ಮ ಸರ್ಕಾರದ ಹೆಮ್ಮೆಯ ವಿಚಾರ. ಅದನ್ನು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ, ಅವರು ಕೂಡ ಇದನ್ನು ಲಾಭ ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಮತ್ತೊಂದು, ನಮ್ಮ ಮನೆಯ ಯಜಮಾನಿಗೆ 2000 ರೂಪಾಯಿ ನಾವು ಹಾಕೋದ್ರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಇದು ಜೀವನಕ್ಕೆ ಆಧಾರ ಆಗುತ್ತೆ. ಇದು ನಮ್ಮ ಮಹಿಳೆಯರನ್ನು ಸ್ವಾವಲಂಬಿ ಮಾಡುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇವರು ಏನೇ ವಿರೋಧ ಪಕ್ಷಗಳು ಹೇಳಿದ್ರು ಕೂಡ ಈ ಕಾರ್ಯಕ್ರಮಗಳು ನಮಗೆ ದಾರಿದೀಪ ಆಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.